ನನ್ನ ಪ್ರೀತಿಯ ಯೂಟ್ಯೂಬ್ ಸ್ನೇಹಿತರಿಗೆ ನಮಸ್ಕಾರ. ಇವತ್ತೊಂದು ನಿಮಗೆ ಹೊಸ ನೀತಿ ಕತೆ ಹೇಳಲು ಬಂದಿದ್ದೇನೆ. ಅದ್ಯಾದಪ್ಪ ಅಂದರೆ ಅಜ್ಜಿಯ ದೇಶಪ್ರೇಮ. ಒಂದು ಗ್ರಾಮದಲ್ಲಿ ಒಬ್ಬ ಅಜ್ಜಿ ಇರ್ತಾಳೆ. ಆ ಅಜ್ಜಿಗೆ 3 ಜನ ಮಕ್ಕಳಿದ್ದರು. ಮೊದಲನೇ ಮಗನನ್ನು ದೇಶ ರಕ್ಷಣೆಗಾಗಿ ಕಳುಹಿಸಿ ಕೊಟ್ಟಿದ್ದಳು. ಕಾಶ್ಮೀರದ ಬಾರಾಮುಲ್ಲಾ ಎಂಬ ಪ್ರದೇಶದಲ್ಲಿ ಘೋರವಾದ ಯುದ್ಧ ಪ್ರಾರಂಭವಾಗಿ ಆ ಯುದ್ಧದಲ್ಲಿ ಮೊದಲನೇ ಮಗನನ್ನು ಅಮರನಾಗಿದ್ದನು. ಈ ಸುದ್ದಿ ಆ ಅಜ್ಜಿಗೆ ಮತ್ತು ಆ ಊರಿನ ಪ್ರಜೆಗಳಿಗೆ ತಿಳಿಯಿತು. ಆ ಪ್ರಜೆಗಳೆಲ್ಲ ತುಂಬ ದುಃಖಿತರಾಗಿ ಅವನ ಅಂತ್ಯಕ್ರಿಯೆಯನ್ನು ಸಹ ಮಾಡ್ತಾರೆ. ಆದರೆ ಆ ಅಜ್ಜಿ ಅದಕ್ಕೆ ಅಂಜದೆ ಕುಗ್ಗದೆ 2ನೇ ಮಗನನ್ನು ಕೂಡ ಸಹ ದೇಶ ರಕ್ಷಣೆಗಾಗಿ ಕಳಿಸ್ತಾಳೆ. ಆದರೆ ಅವನು ಕೂಡ ಕಾಶ್ಮೀರದ ಚೀನಿ ಎಂಬ ಪ್ರದೇಶದಲ್ಲಿ ಅವನು ಸಹ ಅಮರನಾಗ್ತಾನೆ. ಹಾಗೆ ಇವನ ಅಂತ್ಯಕ್ರಿಯೆ ಸಹ ಮಾಡ್ತಾರೆ. ಸ್ನೇಹಿತರೆ ಕೊನೆಯದಾಗಿ 3ನೇ ಮಗ ಇರ್ತಾನೆ. ಅವನು ಕೂಡ ದೇಶ ರಕ್ಷಣೆಗಾಗಿ ಸಿದ್ಧಗೊಳಿಸ್ತಾಳೆ. ಇದನ್ನು ಕಂಡ ಆ ಊರಿನ ಪ್ರಜೆಗಳು ಆ ಅಜ್ಜಿ ಹತ್ತಿರ ಬಂದು ಏನಪ್ಪ ಹೇಳ್ತಾರಂದರೆ, ಅಜ್ಜಿ, 3ನೇವನನ್ನು ದೇಶ ರಕ್ಷಣೆಗೆ ಕಳುಹಿಸಬೇಡ, ನಿನಗೆ ವಯಸ್ಸಾಗಿದೆ, ನಿನ್ನನ್ನು ಸಾಕಲು ಮುಂದೆ ನಿನ್ನ ಅಂತ್ಯಕ್ರಿಯೆಗಳನ್ನಾದರೂ ಮಾಡಲು ಅವನನ್ನು ಉಳಿಸಿಕೋ ಅಂದು ಪ್ರಜೆಗಳು ಹೇಳಿ ಹೋಗ್ತಾರೆ. ಆದರೆ ಅದನ್ನು ಅಜ್ಜಿಯು ಲೆಕ್ಕಿಸದೆ 3ನೇ ಮಗನನ್ನು ಕೂಡ ದೇಶ ರಕ್ಷಣೆಗೆ ಕಳಿಸ್ತಾಳೆ. ನೋಡಿ ಸ್ನೇಹಿತರೆ, ಪಾಪ ಆ ಅಜ್ಜಿಯ ದುರಾದೃಷ್ಟದಿಂದ ಅವನು ಸಹ ಘೋರವಾದ ಯುದ್ಧದಲ್ಲಿ ಮರಣ ಹೊಂತಾನೆ. ಇದನ್ನು ಕೇಳಿದ ಆ ಅಜ್ಜಿ ತುಂಬ ದುಃಖಿಸ್ತಾಳಾಗ್ತಾಳೆ. ಈ ರೀತಿಯಾಗಿ ಹೇಳುತ್ತಾಳೆ, ಏನಪ್ಪ ಅಂದರೆ, ಅಯ್ಯೋ ದೇವರೇ, ಈ ದೇಶವನ್ನು ರಕ್ಷಿಸಲು ಇನ್ನೊಬ್ಬ ಮಗನನ್ನಾದರೂ ನನಗೆ ಕೊಡಬಾರದಿತ್ತೆ ಎಂದು ತುಂಬ ದುಃಖಿತಳಾಗಿ ತಾನು ಕೂಡ ಸಹ ಮರಣ ಹೊಂತಾಳೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ತಪ್ಪದೆ ಈ ವಿಡಿಯೋಗೆ ಲೈಕ್, ಶೇರ್ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.